1969 ರಲ್ಲಿ ಭಾರತ ತನ್ನ ಸ್ಪೇಸ್ ಏಜೆನ್ಸಿ ಇಸ್ರೋವನ್ನು ಸ್ಥಾಪನೆ ಮಾಡಿದಾಗ ಬಾಕಿ ದೇಶಗಳು ಭಾರತದಂಥ ಬಡ ದೇಶಕ್ಕೆ ಅಂತರಿಕ್ಷ ಪ್ರೋಗ್ರಾಮ್ ಯಾಕೆ ಬೇಕು, ಅದರ ಅವಶ್ಯಕತೆ ಏನಿದೆ ಅಂತ ವ್ಯಂಗ್ಯ ಮಾಡಿದವು. ನಂತರ ನಾವು ರಷ್ಯಾ, ಅಮೇರಿಕಾ ಇವ್ರ ಸಹಾಯ ಕೇಳಿದಾಗ ಅವರು ಖಡಾಖಂಡಿತವಾಗಿ ನಿರಾಕರಿಸ್ಬಿಟ್ರು. ನಮ್ಮ ಮೊಟ್ಟ ಮೊದಲ ರಾಕೆಟ್ ಸೈಕಲ್ ಮೇಲೆ ಒಯ್ದು ನಂತರ ತೆಂಗಿನ ಮರದ ಸಹಾಯದಿಂದ ಲಾಂಚ್ ಮಾಡಲಾಗಿತ್ತು. ಇಂಥ ಕೆಟ್ಟ ದಿನಗಳನ್ನು ನೋಡಿದ ಮೇಲೇನೂ ಇವತ್ತು ಇಸ್ರೋ ಅಂತರಿಕ್ಷ ಪ್ರೋಗ್ರಾಮ್ಗಳಲ್ಲಿ ಭಾರತವನ್ನು ಉತ್ತುಂಗಕ್ಕೆ ತಂದು ನಿಲ್ಲಿಸಿದೆ. 2013 ಭಾರತ ಮಂಗಳ ಗ್ರಹವನ್ನು ಮೊಟ್ಟ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ತಲುಪಿದ ಮೊಟ್ಟ ಮೊದಲ ದೇಶ ಅನ್ನಿಸ್ಕೊಂಡಿದೆ. ಅಲ್ಲದೆ 2017 ಇಸ್ರೋ ಒಂದೇ ರಾಕೆಟ್ನಿಂದ 104 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿ ದಾಖಲೆ ನಿರ್ಮಿಸಿತು. ಇವತ್ತು ಇಸ್ರೋ ಜಗತ್ತಿನ ಹೆಸರಾಂತ ಸ್ಪೇಸ್ ಏಜೆನ್ಸಿಗಳಲ್ಲಿ ಒಂದಾಗಿದೆ. ನಾನು ಭಾರತೀಯ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ.